ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇರುವ ಸುವರ್ಣ ನ್ಯೂಸ್ ಸ್ಕ್ರೀನ್ಶಾಟ್ ಬಗ್ಗೆ ಒಂದು ಸ್ಪಷ್ಟೀಕರಣ. ಭಾರತ ಪಾಕಿಸ್ತಾನ ಬಹುಸಂಖ್ಯಾತ ಸಮುದಾಯಗಳ ಜನಸಂಖ್ಯೆಯ ಏರಿಕೆ ಮತ್ತು ಇಳಿಕೆಯ ವಿಷಯ ವಿವರಿಸಲು ತಯಾರಿಸಲಾಗಿದ್ದ ಗ್ರಾಫಿಕ್ಸ್ ಪ್ಲೇಟ್ ಅನ್ನು ಕಣ್ಣು ತಪ್ಪಿನಿಂದ ಭಾರತ ಹಿಂದೂ ಮುಸ್ಲಿಂ ಸಮುದಾಯಗಳ ಜನಸಂಖ್ಯೆಯ ಏರಿಕೆ ಇಳಿಕೆಯ ವಿಷಯ ವಿವರಿಸಲು ಬಳಸಲಾಗಿದೆ. ಇದು ದುರುದ್ದೇಶವಿಲ್ಲದ ಅಚಾತುರ್ಯ. ಇದು ತಂಡದ ಗಮನಕ್ಕೆ ಬಂದ ತಕ್ಷಣ ಕೆಲವೇ ಸೆಕೆಂಡುಗಳಲ್ಲಿ ಸರಿಪಡಿಸಲಾಗಿದೆ. ನಡೆದ ಅಚಾತುರ್ಯಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ತೀವ್ರ ವಿಷಾದವನ್ನ ವ್ಯಕ್ತಪಡಿಸಿದೆ. ಪತ್ರಕರ್ತರೇ, ಬದಲಾಗಿ ನೀವು ಬದಲಾವಣೆ ಆಗದ ಹೋದ್ರೆ ಜನ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಈಗಾಗಲೇ ಸ್ಯಾಟಲೈಟ್ ಚಾನೆಲ್ಗಳ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಸುವರ್ಣ ವಾಹಿನಿಯಲ್ಲಿ ಜನಸಂಖ್ಯೆ ಏನು, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಯಿತು, ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಯಿತು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಒಂದು ಇಮೇಜ್ ಅನ್ನ ತೋರಿಸ್ತಾರೆ. ಇಮೇಜ್ ಅಲ್ಲಿ ಹಿಂದೂಗಳಿಗೆ ಭಾರತದ ಧ್ವಜ ಹಾಕ್ತಾರೆ, ಮುಸ್ಲಿಮರಿಗೆ ಪಾಕಿಸ್ತಾನದ ಧ್ವಜ ಹಾಕ್ತಾರೆ. ಆಮೇಲೆ ಹೇಳ್ತಾರೆ ಇದು ಕಣ್ತಪ್ಪಿನಿಂದ ಆಗಿದ್ದು ಅಚಾತುರ್ಯ ಅಂತ ಹೇಳ್ತಾರೆ. ಒಬ್ಬ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳಿಕೊಳ್ಳುವಂತಹ ಅಜಿತ್ ಅನ್ವಕ್ಕನವರ ನೇತೃತ್ವದ ಸುವರ್ಣ ವಾಹಿನಿನಲ್ಲಿ ಪದೇ ಪದೇ ಇಂತಹ ತಪ್ಪುಗಳು ಆಗ್ತಾನೆ ಇದೆ. ಜೊತೆಗೆ ಹಿರಿಯ ಪತ್ರಕರ್ತರು, ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರು, ಪಬ್ಲಿಕ್ ಟಿವಿ ರಂಗಣ್ಣ ನಿವೃತ್ತಿ ಘೋಷಣೆ ಮಾಡಿರುವಂತಹ ಪಬ್ಲಿಕ್ ಟಿವಿ ರಂಗಣ್ಣನವರ ಪಬ್ಲಿಕ್ ಟಿವಿಯಲ್ಲೂ ಸಹ ಆಗಾಗ ತಪ್ಪುಗಳು ಆಗ್ತಾನೆ ಇರುತ್ತೆ. ತಪ್ಪುಗಳೆಲ್ಲ ಮಾಡ್ತಾರೆ, ಆದ್ರೆ ಪದೇ ಪದೇ ತಪ್ಪುಗಳಾಗದಿದೆಯಲ್ಲ. ಅಜಿತ್ ಹನುಮಕ್ಕನವರು ಪದೇ ಪದೇ ಈ ಏನು ಹಿಂದೂ ಮುಸ್ಲಿಂ ಅಂತೇಳಿ ತಗೊಂಡ್ಬಂದು ಇವರು ಇಲ್ಲಿ ಕಂದಕಗಳನ್ನ ಸೃಷ್ಟಿ ಮಾಡ್ತಾ ಇರೋದನ್ನ ನೋಡಿದೀವಿ. ಕೋವಿಡ್ ಸಮಯದಲ್ಲಿ ಇರ್ಬೋದು, ಅದಾದ ನಂತರ ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ನೋಡಿ. ಈಗ ಅಚಾತುರ್ಯದಿಂದ ಪಾಕಿಸ್ತಾನದ ಬಾವುಟ ಬಂತು, ಸೆಕೆಂಡ್ ಅಲ್ಲಿ ಬದಲಾವಣೆ ಮಾಡಿದೀವಿ ಅಂತ ಹೇಳ್ತಾರಲ್ಲ, ತಪ್ಪು ತಪ್ಪೇ ಅಲ್ವಾ? ಅಜಿತ್ ಹನುಮಕ್ಕನವರು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆ ನಿಂತು ಒಂದೇ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷವನ್ನ ಅವರನ್ನ ಏನು ಓಲೈಸುವಂತಹ ಮಾತುಗಳು, ಓಲೈಸುವಂತಹ ಕಾರ್ಯಕ್ರಮಗಳು. ಸಂತೋಷ್ ಲಾಡ್ ಅವರು ಅವರ ಸ್ಟುಡಿಯೋದಲ್ಲಿ ಕೂತು ಅಜಿತ್ ಹನುಮಕ್ಕನವರಿಗೆ ಕೇಳಿದಂತಹ ಪ್ರಶ್ನೆಗಳನ್ನ ಅವರು ಮನವರಿಕೆ ಮಾಡಿಕೊಂಡಿದ್ದಿದ್ರೆ ಎರಡು ಬಾರಿ, ಒಂದು ಬಾರಿ ನ್ಯೂಸ್ ಅವರಲ್ಲಿ ಕೂತ್ಕೊಂಡು ಸಂತೋಷ್ ಲಾಡ್ ಅವರು ಕೇಳಿದ್ರಲ್ಲ, ನೀವು ಬದಲಾವಣೆ ಆಗಿ ಅಜಿತ್ ಹನುಮಕ್ಕನವರೇ ನೀವ್ ಯಾಕೆ ಪ್ರಶ್ನೆ ಕೇಳಲ್ಲ ಅಂದಾಗ ಮುಗುಳ್ನಗೆ ಮೂಲಕ ಹೇಳಿದ್ರಲ್ಲ ಅಜಿತ್ ಹನುಮಕ್ಕನವರು ಹೇಳಿದ್ರಲ್ಲ, ಅವಾಗ ಬದಲಾವಣೆ ಮಾಡ್ಕೊಳ್ಬೇಕಾಗಿತ್ತು. ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಕಾನೂನು ಉಲ್ಲಂಘನೆ ಮಾಡ್ತಾ ಡ್ರೈವ್ ಮಾಡ್ತಾ ಮಾತಾಡಿದ್ರಲ್ಲ ಅಜಿತ್ ಹನುಮಕ್ಕನವರು ಸಂತೋಷ್ ಲಾಡ್ ಅವ್ರ ಜೊತೆ, ಸಂತೋಷ್ ಲಾಡ್ ಅವರವರಿಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವಿಲ್ಲದಂತ ಇದಾರಲ್ಲ, ಇಷ್ಟಾದರೂ ಸಹ ಅಜಿತ್ ಹನುಮಕ್ಕನವರಿಗೆ ನಾನು ಮಾಡ್ತಾ ಇರುವುದು ತಪ್ಪು ಅಂತ ಅನಿಸ್ಲೇ ಇಲ್ವಾ? ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಹೇಳ್ತಾ ಇದೆ, ನೀವು ಬದಲಾವಣೆ ಆಗಿ ಪತ್ರಕರ್ತರೆ, ನೀವು ಬದಲಾವಣೆ ಆದ್ರೆ ಮಾತ್ರ ಈ ದೇಶ ಉಳಿಯುತ್ತೆ, ಇಲ್ಲದ ಹೋದ್ರೆ ಈ ದೇಶ ರಾಜಕಾರಣಿಗಳ ಕೈಗೆ ಸಿಕ್ಕು ನಲುಗಿ ಹೋಗ್ತಾ ಇದೆ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಒಬ್ಬ MP ಎಲೆಕ್ಷನ್ ಅಲ್ಲಿ ಒಂದು ಓಟಿಗೆ 1,000 ರೂಪಾಯಿ ಹಂಚ್ತಾನೆ ಅಂತಂದ್ರೆ 162 ಕೋಟಿ ರೂಪಾಯಿ ಬರೀ ಮನೆ ಮನೆಗೆ ಹಂಚುವಂತಹ ಕೆಲಸ ಮಾಡ್ತಾನೆ ಅಂದ್ರೆ ಯಾವ ರೀತಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ತಡೆ ಮಾಡಬೇಕಾಗಿರೋಂಥವ್ರು ನೀವು. ಸ್ಯಾಟಲೈಟ್ ಚಾನೆಲ್ಗಳು, ನೀವು ಜವಾಬ್ದಾರಿಯನ್ನು ಮರೆತು ರಾಜಕೀಯ ಪಕ್ಷಗಳಿಗೆ ಓಲೈಕೆಯಾಗಿ ತುತ್ತೂರಿಗಳಾಗ್ತಾ ಇದ್ರೆ ಈ ದೇಶ ಬದಲಾವಣೆ ಆಗುತ್ತಾ? ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇಲ್ವಾ ನೀವು? ಹಿಂದೂ ಮುಸ್ಲಿಂ ಅಂತೇಳಿ ಯಾವುದೋ ಒಂದು ವರದಿಯನ್ನು, ಅದು ಅಧಿಕೃತವಲ್ಲದಂತಹ ವರದಿ, ಯಾವ ಸರ್ಕಾರವೂ ಸಹ ಈ ವರದಿಯನ್ನು ತಯಾರು ಮಾಡಿ ಅಂತೇಳಿ ಯಾವುದು ಆದೇಶವನ್ನು ಕೊಟ್ಟಿಲ್ಲ. ಸರ್ಕಾರದ ಆದೇಶ ಅಲ್ಲ, ಯಾರೋ ಮಾಡಿದ್ದನ್ನ ಚುನಾವಣಾ ಸಮಯದಲ್ಲಿ. ಇವಾಗ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ವೇದಿಕೆಗಳ ಮೇಲೆ ಮಾತಾಡ್ತಾ ಇದಾರಲ್ಲ, ಹಿಂದೂ ಮುಸ್ಲಿಂ ಅಂತೇಳಿ ಕಂದಕ ಸೃಷ್ಟಿ ಮಾಡ್ತಾ ಇದಾರಲ್ಲ. ಭಾರತದ ಕ್ರಿಕೆಟ್ ಟೀಮ್ನಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ 11 ಜನನು ಮುಸ್ಲಿಂ ಇರ್ತಾರೆ ಅಂತ ಹೇಳುವಂತಹ ಪರಿಸ್ಥಿತಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಅಮಿತ್ ಶಾ ಅವರು ಹೇಳ್ತಾರೆ, ಮಾಂಗಲ್ಯ ಸರದ ಬಗ್ಗೆ ಹೇಳ್ತಾರೆ, ಎಲ್ಲವೂ ಸಹ ಈ ರಾಜಕೀಯ ಓಟಿನ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದೇ ಒಂದು ಮಾತು ಖಂಡಿಸದಂತಹ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಮಾಡ್ತಾ ಇರುವುದು ಏನು? ಕರ್ನಾಟಕದಲ್ಲಿ ಚುನಾವಣೆ ಮುಗಿದೋಗಿದೆ, ಇಂತಹ ಸಮಯದಲ್ಲಿ ಇಂತಹ ಒಂದು ಏನೋ ಹಿಂದೂ ಮುಸ್ಲಿಂ ನಡುವೆ ಈ ತರ ದ್ವೇಷವನ್ನು ಹುಟ್ಟುವಂತಹ ಕೆಲಸ ಮಾಡಬೇಕಾಗಿತ್ತ? ಅಜಿತ್ ಹನುಮಕ್ಕನವರು ಈಗಲಾದ್ರೂ ಈಗ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಅಜಿತ್ ಹನುಮಕ್ಕನವರು ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವರನ್ನ ಜನ ನಂಬೋದಿಲ್ಲ. ಇಷ್ಟೆಲ್ಲ ಹಿಂದೂಗಳು
ನಮ್ಮ ಕರ್ನಾಟಕದಲ್ಲಿ ಇಷ್ಟು ಹಿಂದೂಗಳಿದೆ, ಭಾರತೀಯ ಜನತಾ ಪಕ್ಷ ಇಷ್ಟು ದೊಡ್ಡದಾಗಿದೆ, ಕೇಡರ್ ಬೇಸ್ಡ್ ಪಾರ್ಟಿ RSS ಇದೆಯಲ್ಲ, ಯಾಕೆ ಸುವರ್ಣ ವಾಹಿನಿ ಒಂದನೇ ಸ್ಥಾನಕ್ಕೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವಸ್ತುನಿಷ್ಠವಾದಂತಹ ಸರಿಯಾದಂತಹ ಮಾಹಿತಿಗಳನ್ನ ಕೊಡಬೇಕು. ಇವತ್ತು TRP ಲೆವೆಲ್ ಯಾವ ಲೆವೆಲ್ ಹೋಗಿದೆ? 5-10 ಬಂದ್ ಕೂತಿದೆ. ವಿಜಯಲಕ್ಷ್ಮಿ ಶಿಬಿರವರು ಹೇಳಿದ್ರಲ್ಲ ಬಹಿರಂಗವಾಗಿ 100-200 ಇರುವಂತದ್ದು ಇವತ್ತು 10-20 ಬಂದಿದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ನಿಮ್ಮ ಸ್ವಯಂಕೃತ ಅಪರಾಧಗಳು. ಸ್ವಯಂಕೃತ ಅಪರಾಧಗಳಿಂದ ಇವತ್ತು ಜನರ ನಡುವೆ ಈ ದ್ವೇಷದ ಮನೋಭಾವ ಹುಟ್ಟುತ್ತಾ ಇದೆ. ನಿಜವಾದಂತಹ ಪತ್ರಕರ್ತ ಸೌಹಾರ್ದತೆಯನ್ನ ಸಾರ್ತಾನೆ, ಆಗಿರುವಂತಹ ತಪ್ಪುಗಳನ್ನ ಎಚ್ಚರಿಸ್ತಾನೆ. ಇವತ್ತು ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಹಿಂದೂಗಳ ಸಂಖ್ಯೆ ಕಡಿಮೆ ಯಾಕಾಯ್ತು? ಒಂದು ಹಿಂದೂ ಧರ್ಮವನ್ನು ಒಂದು ರಾಜಕೀಯ ಪಕ್ಷದ ಮುಖವಾಡಿಯಾಗಿ ರಾಜಕೀಯ ಪಕ್ಷಕ್ಕೆ ಬಳಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ತಯಾರು ಮಾಡ್ತಾ ಇರುವುದು ನಿಮಗೆ ಗೊತ್ತಾಗ್ಲಿಲ್ವಾ? ಯಾಕೆ ಅನ್ಯ ಧರ್ಮಗಳು ಬಲಿಷ್ಠ ಆಗ್ತಾ ಇದಾವೆ? ಈ ಎಲ್ಲವನ್ನು ನೀವು ನೋಡಿ, ಎಲ್ಲವನ್ನೂ ನೋಡಿ. ಈಗ ಉದ್ದುದ್ದ ಭಾಷಣ ಮಾಡ್ತಾರಲ್ಲ, ಹಿಂದೂಗಳ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳಿ, ಮಕ್ಕಳು ಹೆಚ್ಚು ಮಕ್ಕಳು ಹೆರೆ ಅಂತೇಳಿ, ಎಷ್ಟು ಜನ ಮದುವೆ ಆಗಿದ್ದಾರೆ ಅವರು? ಸ್ವತಃ ಪ್ರಧಾನಮಂತ್ರಿ ಹೇಳ್ತಾರೆ, ನಾನು ಯೋಗಿ ಆದಿತ್ಯನಾಥ್ ಮದುವೆನೇ ಆಗಿಲ್ಲ, ನನ್ನ ಮಕ್ಕಳಿಲ್ಲ ನಮಗೆ, ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಂತೆ ನೋಡ್ಕೊಳ್ತೀವಿ ಅಂತಾರೆ. ಇವರು ಹೇಳ್ತಾರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ. ಈ ತರ ಆದಂತಹ ಕಾರ್ಯಕ್ರಮಗಳನ್ನ ಮಾಡಿ ಆಗ ನಿಮ್ಮನ್ನ ಜನ ಒಪ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವಾಗಲೂ ಅದನ್ನೇ ಹೇಳುತ್ತೆ. ಈ ದೇಶವನ್ನ ಕಾಪಾಡಬೇಕಾಗಿರುವವನು ಒಬ್ಬ ಪತ್ರಕರ್ತ, ದೇಶದಲ್ಲಿರುವಂತಹ ಅನ್ಯಾಯಗಳನ್ನ ತಿಳಿಸುವವನು ಒಬ್ಬ ಪತ್ರಕರ್ತ. ಅದನ್ನ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಈ ದೇಶ ಉಳಿಯುತ್ತೆ, ಇಲ್ಲದ ಹೋದ್ರೆ ಈ ದೇಶ ಅಳಿವಿನಂಚಿಗೆ ಹೋಗುತ್ತೆ.